दीपावली हब्बद बळिक संपुट विस्तरणे फिक्स आगुत्ते इदु संबंधपट्टंते ब्रेकिंग न्यूज संपुट विस्तरणे फिक्स आगत सैनिक मंत्री भाग्य सिगुत्ता योगेश्वर मंत्री पट्ट सिगुत्ता बीजेपी सरकार रचिसुवल्लि प्रमुख पात्र वहिसिदंत सीपीवाई संपुटदल्लि अवकाशवन्न कोड्तारा येडुरप्पोर रमेश जारकिहोळी बणदल्लि सीपीवाई गुर्तिसिकोंडिद्रु एरडु बारी सीपी योगेश्वर मंत्री स्थान तप्पिदे ಈ ಬಾರಿ ಆದರೂ ಬಿಎಸ್ವೈ ಸಂಪುಟ ಸೇರ್ತಾರಾ ಸಿಪಿ ಯೋಗೇಶ್ವರ್ ಹೈಕಮಾಂಡ್ ಜೊತೆ ಉತ್ತಮ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ ಸಿಪಿ ಯೋಗೇಶ್ವರ್ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಸಿಪಿ ಯೋಗೇಶ್ವರ್ ಅವರಿದ್ದಾರೆ ಯಾಕಂದ್ರೆ ಎರಡು ಬಾರಿ ತಪ್ಪಿದೆ ಮೂರನೇ ಬಾರಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಅವರಲ್ಲಿದೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ನಟರಾಜ್ ಎರಡು ಬಾರಿ ಚಾನ್ಸ್ ಮಿಸ್ ಆಗಿದೆ ಮೂರನೇ ಬಾರಿ ಬಸ್ ಸಿಗುತ್ತಾ ಏನು ಯೋಗೇಶ್ವರ ಅವರಿಗೆ ಆದಿವ್ಯ ಏನಂದ್ರೆ ಈ ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಕೂಡ ಕಾರಣ ಈ ಹಿನ್ನೆಲೆಯಲ್ಲೇ ಕೂಡ ಸಿಪಿ ಯೋಗೇಶ್ವರ್ನ ಈಗಾಗಲೇ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಿಜೆಪಿ ಪಕ್ಷ ಈಗ ಎಂಎಲ್ಸಿ ಅನ್ನು ಮಾಡಿರತಕ್ಕಂಥದ್ದು ಇದಲ್ಲದೆ ಕೂಡ ಕಳೆದ ಏನು ಒಂದು ಎರಡು ಬಾರಿ ಸಚಿವ ಸಂಪುಟ ವಿಸ್ತರಣೆ ಆಯಿತು ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೊಂದು ಚನ್ನಪಟ್ಟಣ ಮಾಜಿ ಸಚಿವರಾದ ಸಿಪಿ ಯೋಗೇಶ್ವರ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು ಇನ್ನೇನು ಸಚಿವರು ಹಾಕ್ತಾರೆ ಇನ್ನೇನು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ದಿನ ಕೂಡ ಕಡೇ ಹಂತದಲ್ಲಿ ಇವರ ಹೆಸರು ಕೈಬಿಡಲಾಯಿತು ಈ ಹಿನ್ನೆಲೆಯಲ್ಲಿ ಸತತ ಒಂದು ವರ್ಷಗಳಿಂದ ಕೂಡ ನಿರಂತರವಾಗಿ ಕೂಡ ಇವರಿಗೆ ಸಚಿವ ಪಟ ಸಿಗುತ್ತೆ ಇಲ್ಲೋ ಅನ್ನೋ ಕೂಡ ಒಂದು ಅನುಮಾನ ಕಾಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಒಂದು ಸಚಿವ ಸಂಪುಟದ ಕೂಗು ಕೇಳ್ಬರ್ತಾ ಇದೆ ಹೊಸಬರನ್ನ ಅಂದ್ರೆ ಆಳಬರಲ್ಲಿ ಇರತಕ್ಕಂತಹ ಸಚಿವರನ್ನ ತೆಗೆದಾಕಿ ಹೊಸಬರನ್ನ ಕೂಡ ಒಂದು ಸೇರಿಸಿಕೊಳ್ಬೇಕು ಅನ್ನೋ ಕೂಡ ಕೂಗು ಕೇಳ್ಬರ್ತಾ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಸರು ಕೇಳ್ಬರ್ತಾ ಇರತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಯಾಕೆಂದ್ರೆ ಈ ಸರ್ಕಾರ ಏನು ಒಂದು ಅಧಿಕಾರಕ್ಕೆ ಬರಲು ಆಪರೇಷನ್ ಕಮಲ ಏನಾಯ್ತು ಅದರ ಪ್ರಮುಖ ರೂವಾರಿ ಆಗಿದ್ರು ಇಲ್ಲದೆ ಕೂಡ ರಮೇಶ್ ಜಾರಕಿಹೊಳಿ ಅವರ ಒಂದು ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಸಚಿವ ಸಂಪುಟ ಒಂದು ಸಿಕ್ಕೇ ಸಿಕ್ಕುವಂತಹ ಭರವಸೆ ಇದೆ ಇದಲ್ಲದೆ ಕೂಡ ಬಿಜೆಪಿ ಹೈಕಮಾಂಡ್ ಜೊತೆ ಒಂದು ಉತ್ತಮವಾದಂತಹ ಸಂಪರ್ಕ ಸಿಪಿ ಯೋಗೇಶ್ವರ್ ಇಟ್ಕೊಂಡಿದ್ದಾರೆ ಆ ಹೈಕಮಾಂಡ್ ಒತ್ತಡದ ಮೇಲೆಗಾದ್ರೂ ಕೂಡ ಈ ಬಾರಿ ಅವರು ಈ ಸಚಿವ ಸಂಪುಟದಲ್ಲಿ ಅವರು ಒಂದು ಸಿಗ್ತಾರೆ ಅನ್ನೋ ಭರವಸೆ ಯೋಗೇಶ್ವರ ಅವ್ರಿಗಿದೆ ಏನೋ ಒಂದು ಈ ಎಲ್ಲಾ ತಿಲಾಂಜಲಿ ಎಸ್ ನಟರಾಜ್ ಕಂಟಿನ್ಯೂ ಓಕೆ ಎರಡು ಬಾರಿ ಸಿಪಿ ಯೋಗೇಶ್ವರ್ ಅವರಿಗೆ ಚಾನ್ಸ್ ಮಿಸ್ ಆಗಿದೆ ಮೂರನೇ ಬಾರಿ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಆದರೆ ದೀಪಾವಳಿ ಹಬ್ಬ ತನಕ ಕಾಯಬೇಕು ದೀಪಾವಳಿ ಹಬ್ಬ ಸಂಭ್ರಮವನ್ನು ಮುಗಿಸ್ಕೊಂಡು ಮತ್ತೊಂದು ಸಂಭ್ರಮಕ್ಕೆ ಯೋಗೇಶ್ವರ್ ಅವರು ರೆಡಿ ಆಗ್ತಾರಾ ಕಾದು ನೋಡೋಣ ಯಾಕಂದರೆ ಈಗಾಗಲೇ ಎರಡು ಬಾರಿ ಏನು ಚಾನ್ಸ್ ಮಿಸ್ ಆಗಿದೆ ಎಲ್ಲೋ ಒಂದು ಕಡೆ ಮೂರನೇ ಬಾರಿ ಸಿಗುತ್ತೆ ಅನ್ನೋ ಒಂದು ತಾಳ್ಮೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕಾಯ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಬಾರಿನೂ ಮಂತ್ರಿಗಿರಿ ಸ್ಥಾನ ಸಿಕ್ಕಿಲ್ಲ ಅಂದರೆ ಖಂಡಿತ ಅವರು ಒಂದು ಅಸಮಾಧಾನವನ್ನು ಹೊರಹಾಕುವಂಥ ಸಾಧ್ಯತೆಗಳು ಕೂಡ ಇದೆ ಅವ್ರ ರೀತಿಯೇ ಸಾಕಷ್ಟು ಜನ ಸಚಿವರು ಈಗಾಗಲೇ ಅವರವ್ರ ಕೆಲವೊಂದಷ್ಟು ಆತ್ಮೀಯರ ಪರವಾಗಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಕೆಲವು ಶಾಸಕರು ಹೋಗಿ ಬಿ ಎಸ್ ಯಡಿಯೂರಪ್ಪ ಅವ್ರ ನಿವಾಸಕ್ಕೆ ತೆರಳಿ ಲಾಭಿಯನ್ನು ನಡೆಸ್ತಿದ್ರೆ ನಿನ್ನೆ ಕೂಡ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಕೆಲವರು ತೆರಳಿ ಲಾಭಿಯನ್ನು ನಡೆಸಿದ್ದಾರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಸಚಿವ ಸ್ಥಾನವನ್ನು ಕೊಡೋಕೆ ಆಗದೆ ಇದ್ದರೂ ಕೂಡ ಕೆಲವರಿಗೆ ಆ ಸಮರ್ಥ ಇರುವಂಥ ನಾಯಕನಿಗೆ ಮಾತ್ರ ಆ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಯಾಕಂದರೆ ಎಲ್ಲವೂ ಕೂಡ ಒಂದು ಆಪರೇಷನ್ ಸ್ವಿಚ್ ಏನಿದೆ ಅದು ಹೈಕಮಾಂಡ್ ಬಳಿ ಇರುವಂಥದ್ದು ಯಡಿಯೂರಪ್ಪ ಅವರು ಒಂದು ಲಿಸ್ಟ್ ತೆಗೆದುಕೊಂಡು ಹೋದರೆ ಆ ಲಿಸ್ಟಲ್ಲಿರೋರಿಗೆ ಎಲ್ರಿಗೂ ಸಚಿವ ಸ್ಥಾನ ಕೊಡ್ತಾರೆ ಅಂತಲ್ಲ ಅವ್ರದ್ದೇ ಆದ ಒಂದು ಸಚಿವ ಸ್ಥಾನ ಒಂದು ಲಿಸ್ಟ್ ಹೈಕಮಾಂಡ್ ಕಳಿಸುತ್ತೆ ವಾಪಸ್ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವ್ರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು